ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ಆರೋಪಗಳನ್ನ ನೇರವಾಗಿ ನಿಮ್ಗೆ ವಿರುದ್ಧ ಮಾಡಿದ್ರು. ಸಿಬಿಐ ಕೊಡಿ ಕೇಸ್ನ ಸಿಬಿಐ ಕೊಡಿ ಅನ್ನೋದು ಒಂದು, ನಿಮ್ಮ ಹತ್ರ ಒಂದಷ್ಟು ಸಿಡಿಗಳಿದಾವೆ ಅದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮಾಡಿದ್ರು ಅಂತ ಇನ್ನೊಂದು. ಎಲ್ಲಾ ಪಾರ್ಟಿ ಅವ್ರದ್ದು ಇದೆ ಸಿಡಿ ಅಂತಂದೇಳಿ ಆರೋಪಗಳನ್ನು ಮಾಡಿದ್ದಾರೆ. ಸುಮಾರು 100 ರಿಂದ 120 ಸಿಡಿ ಇದೆ ನಿಮ್ಮ ಹತ್ರ ಅನ್ನುವ ನೋಡು ಪಪ್ಪ. ಮಂತ್ರಿ ಆಗ್ಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಅಂತ ಎಲ್ಲ ಪಪ್ಪ ಬಹಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿ ಅವ್ರು ಮಾಡಿಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಇದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನನಗೆ ಅವ್ರ ಮಾತು ಕತೆ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನ್ಸ್ತದೆ. ಐ ಫೀಲ್ ಸಾರಿ ಫಾರ್ ಇಟ್. ಇರಲಿ, ನಾನೇನು ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ. ಯಾರ್ಗ್ಯಾರು ನಿಲ್ಸವ್ರೆ, ನಾವ್ ಯಾರಿಗೂ ನಿಲ್ಸಿಲ್ಲ.